ಏ ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸುದರ್ಶನ್. ಸೊ ಗೈಸ್, ನಾನು ನಿನ್ನೆ ಹೇಳಿದಾಗೆ ಜಿಯೋ ಹೊಸ ಆಫರ್ ಲಾಂಚ್ ಮಾಡಿದೆ. ಇನ್ನೂ ಕೆಲವರಿಗೆ ಡೌಟ್ ಇದೆ ಆ ಒಂದು ಆಫರ್ ಬಗ್ಗೆ, ಏನು ಬರೀ ಫಸ್ಟ್ ರೀಚಾರ್ಜಿಗೆ ಸಿಗುತ್ತಾ, ಸೆಕೆಂಡ್ ರೀಚಾರ್ಜಿಗೆ ಸಿಗುತ್ತಾ ಅಂತ ಹೇಳಿ. ಸೊ ಗೈಸ್, ಆ ಆಫರ್ ಎಲ್ರಿಗೆ ಅಂತಲೇ ಇದೆ. ನಿಮಗೆ ಬೇಕಾದರೆ ಮೈ ಜಿಯೋ ಅಥವಾ Jio.com ಅಲ್ಲಿ ಬರೀ ಫಸ್ಟ್ ರೀಚಾರ್ಜ್ ಅಂತ ತೋರಿಸ್ತಿರ್ಬೋದು, ಆದರೆ ಅವರು 28 ಡೇಸ್ ವ್ಯಾಲಿಡಿಟಿಯನ್ನು ಕ್ಯಾನ್ಸಲ್ ಮಾಡಿ 56 ಡೇಸ್ ಮಾಡಿದ್ದಾರೆ. ಅಂದರೆ 26 ಡೇಸ್ ಇರೋದು ಎಲ್ಲರಿಗೆ, ಅಂದರೆ ಓಲ್ಡ್ ಕಸ್ಟಮರಿಗೆ ಕೂಡ. ಹಾಗೆ ನೀವು ಬೇಕಾದರೆ ಕಸ್ಟಮರ್ ಕೇರ್ದವರಿಗೂ ಕೂಡ ಕಾಲ್ ಮಾಡಿ ಕೇಳ್ಬೋದು. ಸೊ ಇನ್ನೂ ನೀವು ರೀಚಾರ್ಜ್ ಮಾಡೋಕ್ಕೆ ಹೋಗಬೇಡಿ, ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಜಿಯೋ ವ್ಯಾಲಿಡಿಟಿಯನ್ನು ಹೇಗೆ ಚೆಕ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೋಡಿ, ನಿಮ್ಮ ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ ಆವಾಗ ನೀವು ನಿಮ್ಮ ಜಿಯೋ ಹೊಸ ಆಫರನ್ನು ರೀಚಾರ್ಜ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಇದೇ ಥರ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಮೈ ಜಿಯೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕು. ಸೊ ಮೈ ಜಿಯೋ ಅಪ್ಲಿಕೇಶನನ್ನು ಓಪನ್ ಮಾಡಿದ್ಮೇಲೆ, ಸೊ ಗೈಸ್ ಈ ಥರ ನೀವು ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಮೇಲ್ಗಡೆ ಪ್ರೈಮ್ ಮೆಂಬರ್ ತೋರಿಸುತ್ತೆ, ಅಂದರೆ ನೀವು ಪ್ರೈಮ್ ಮೆಂಬರ್ ಇದ್ದರೆ ಪ್ರೈಮ್ ಮೆಂಬರ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೀವು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಇದ್ದರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಅಂತ ತೋರಿಸುತ್ತೆ. ಇವನಾದರೂ ಜಿಯೋ ದಂದನದನ್ ಆಫರ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ದಂದನದನ್ ಆಫರ್ ಅಂತ ಬರುತ್ತೆ. ಸೊ ನೀವು ಇವಾಗ ಆಪ್ಷನನ್ನು ಓಪನ್ ಮಾಡಿ ಮೈ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮ್ಮ ಒಂದು ಯಾವಾಗ ರೀಚಾರ್ಜ್ ಮಾಡಿಸಿರ್ತೀರ ಆವಾಗ ಒಂದು ಡೇಟ್ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಏಪ್ರಿಲಲ್ಲಿ ನನ್ನ ಒಂದು ರೀಚಾರ್ಜ್ ಮಾಡಿಸಿದ್ದೀನಿ. ಇವಾಗ ನಾನು April 1st ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ April 30 ಅಂತ ಸೆಲೆಕ್ಟ್ ಮಾಡ್ತೀನಿ. ಅಂದರೆ April 1 ಇಂದ April 30ವರೆಗೆ ನಾನು ರೀಚಾರ್ಜ್ ಮಾಡಿಸಿದ್ದೀನಿ, ಅದಕ್ಕೆ April month ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೀವು ಏನಾದರೂ ಮಾರ್ಚ್ ಅಥವಾ ಮೇ ಅಲ್ಲಿ ರೀಚಾರ್ಜ್ ಮಾಡಿದರೆ ನೀವು ಮಾರ್ಚ್ ಅಥವಾ ಮೇ ಅಂತ ಸೆಟ್ ಮಾಡಬೇಕು. ಇವಾಗ ವ್ಯೂ ಅಂತ ಒತ್ತಬೇಕು. ಸೊ ವ್ಯೂ ಒತ್ತಿದ್ಮೇಲೆ ನಿಮಗೆ ಒಂದೆರಡು ಸಲ ಎರರ್ ಬಂದರೆ ಬರ್ಬೋದು, ಆದರೆ 2-3 ಸಲ ನೀವೇನಾದರೂ ಇದೇ ಥರ ರಿಫ್ರೆಶ್ ಮಾಡಿದರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಬಂದುಬಿಡುತ್ತೆ. ಸೊ ಗೈಸ್, ಈ ಥರ ನಿಮ್ಮ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ನಿಮಗೆ ಪ್ಲ್ಯಾನ್ ಡೀಟೇಲ್ಸ್ ಅಂತ ಇದೆ, ಈ ಪ್ಲ್ಯಾನ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇವಾಗ ನೀವು ನೋಡ್ಬೋದು, ನಾನು ಸಮ್ಮರ್ ಸರ್ಪ್ರೈಸ್ ಆಫರ್ ರೀಚಾರ್ಜ್ ಮಾಡಿದ್ದೀನಿ. ಸೊ ನನಗೆ 4 ತಿಂಗಳ ಬರುತ್ತೆ ಇಲ್ಲಿ. ಸೊ ಸಮ್ಮರ್ ಸರ್ಪ್ರೈಸ್ ಆಫರ್ ಏನಿದೆ, ನಂದು 9th July ತನಕ ವ್ಯಾಲಿಡಿಟಿ ಇದೆ. ಅಂದರೆ ಈ ತಿಂಗಳು ಇನ್ನು 7 ಡೇಸ್ ವ್ಯಾಲಿಡಿಟಿ ಇದೆ. ಹಾಗೆ ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ ತೋರಿಸ್ತಾ ಇದೆ, ನಾನು 99 ರುಪೀಸ್ ಕಟ್ಟಿದ್ದು. ಹಾಗೆ ಇಲ್ಲಿ ಮತ್ತೆ 28 ಡೇಸ್ ಅಂತ ನೋಡಬೇಕು. ಈ 28 ಡೇಸ್ ಯಾಕಪ್ಪ ಅಂದರೆ ನಾನು ಹೇಳ್ದಾಗೆ 4 ತಿಂಗಳ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ಈ 3 ತಿಂಗಳು ಬಂದುಬಿಟ್ಟು ಇದು ಫ್ರೀ, ಪ್ಲಸ್ ಈ 28 ಡೇಸ್ ಅಂದರೆ ನನ್ನ ಒಂದು ವ್ಯಾಲಿಡಿಟಿ ಏನಾಗಿದೆ 17th August ಜಂಪ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ನೀವು 28 ಡೇಸ್ ನೋಡ್ಬೋದು. ಇದು ಯಾಕಪ್ಪ ಅಂದರೆ ನಾನು 303 ರುಪೀಸ್ ರೀಚಾರ್ಜ್ ಏನಿದೆ 2 ಸಲ ಮಾಡಿದ್ದೆ. ಯಾಕಪ್ಪ ಅಂದರೆ ಸಮ್ಮರ್ ಸರ್ಪ್ರೈಸ್ ಆಫರ್ ಮುಗಿತಾ ಇದೆ ಅಂತೇಳಿ ನ್ಯೂಸ್ ಬಂದಾಗ ನಾನು Paytm ನಲ್ಲಿ ಹೋಗಿ ಒಂದು ಸಲ ರೀಚಾರ್ಜ್ ಮಾಡಿದ್ದೆ. ಅಲ್ಲಿ 10 ಮಿನಿಟ್ಸ್ ನಿಂತೆ ಆಗಲಿಲ್ಲ. ಸೊ ಮತ್ತೆ ಇನ್ನೊಂದು ಸಲ Jio.com ಅಲ್ಲಿ ಹೋಗಿ ರೀಚಾರ್ಜ್ ಮಾಡಿದ್ದೆ. ಟೋಟಲಿ ನಾನು 2 ಸಲ ರೀಚಾರ್ಜ್ ಮಾಡಿದ್ದೆ, ಅದಕ್ಕೆ ನನಗೆ 2 ಸಲ ಇಲ್ಲಿ ಬಂದಿದೆ 28+28. ಅಂದರೆ ನನ್ನ ಆಫರ್ ಬಂದುಬಿಟ್ಟು ಇವಾಗ 15th September ಮುಗಿಯುತ್ತೆ. ಸೊ ಇಲ್ಲಿ 19 ಜುಲೈ ಇದೆ, 19 ಜುಲೈ ಪ್ಲಸ್ 28 ಡೇಸ್ ಪ್ಲಸ್ 28 ಡೇಸ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದೇ ಥರ ನಿಮ್ಮ ಒಂದು ಆಫರ್ ಯಾವಾಗ ತನಕ ವ್ಯಾಲಿಡಿಟಿ ಇದೆ ಅಂತೇಳಿ ನೋಡ್ಬೋದು. ವ್ಯಾಲಿಡಿಟಿ ಮುಗಿದ್ಮೇಲೆ ನೀವು ರೀಚಾರ್ಜ್ ಮಾಡ್ಬೋದು. ನಂಗೆ ಗೊತ್ತಿರೋ ಪ್ರಕಾರ ಜಿಯೋದವರು ನಿಮಗೆ ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಮ ಒಂದು ಆಫರ್ ಮುಗಿತಾ ಇದೆ, ಇವಾಗ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತೇಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿಬಿಡಿ. ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ. ಕೇಳದೆ ನಿಮಗೆ ಈಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನಂದ ವಿರಹ ಗೀತೆ ಕೇಳದೆ ನಿಮಗೆ.